श्री गणेश शारदा गुरुभ्यो नमः। ओम पूर्णमद पूर्णमिदं पूर्णात् पूर्णमुदच्यते पूर्णस्य पूर्णमादाय पूर्णमेवावशिष्यते। ओम शांति शांति शांतिः। ಶ್ರೋತೃಗಳಿಗೆ ನಮಸ್ಕಾರ. ನಾವೀಗ ಬ್ರಹ್ಮಾಂಡ ಪುರಾಣದ ಉತ್ತರಾರ್ಧದಲ್ಲಿ 52ನೆಯ ಅಧ್ಯಾಯಕ್ಕೆ ಬಂದಿದ್ದೇವೆ. ಕಥೆಯನ್ನು ಹೇಳುತ್ತಿರುವಂತಹ ಜೈಮಿನಿ ಮುನಿಯು ಹಿಂದಿನ ಕಥಾಭಾಗದಲ್ಲಿ ಸಗರ ರಾಜನು ಅಸಮಂಜಸ ಪುತ್ರನನ್ನು ಆತನ ಅಯೋಗ್ಯವಾದಂತಹ ಕೃತ್ಯಗಳಿಂದ ಬೇಸರಗೊಂಡು ತನ್ನ ರಾಜ್ಯದಿಂದ ಹೊರಹಾಕಿದ ವಿಚಾರವನ್ನು ಹೇಳಿ ಅದೇ ಕಥಾಭಾಗವನ್ನಿಲ್ಲಿ ಮುಂದುವರಿಸುತ್ತಿರುವನು. ಸಗರ ರಾಜನು ಅಸಮಂಜಸ ಪುತ್ರನನ್ನು ದೂರ ಕಳುಹಿಸಿ ಅವನಲ್ಲಿದ್ದ ಪುತ್ರ ಪ್ರೇಮವನ್ನು ಧರ್ಮಶೀಲನು ಬಾಲಕನು ಆದ ಅಂಶುಮಂತನಲ್ಲಿ ಇರಿಸಿದನು. ರಾಜನೇ, ಇದೇ ಸಮಯದಲ್ಲಿ ಸುಮತಿಯ ಪುತ್ರರು ಎಲ್ಲರೂ ಒಬ್ಬರನ್ನೊಬ್ಬರು ಅನುಸರಿಸುವ ವರ್ತನವುಳ್ಳವರಾಗಿ ಗುಂಪಾಗಿ ಬೆಳೆದರು. ಆ ಪುತ್ರರೆಲ್ಲರೂ ವಜ್ರದಂತೆ ಕಠಿಣ ಕಾಯವುಳ್ಳವರು, ಕ್ರೂರ ಸ್ವಭಾವವುಳ್ಳವರು, ನಿಷ್ಕರುಣರು, ಲಜ್ಜಾರಹಿತರು, ಅಧರ್ಮದಲ್ಲಿ ಅಭಿರುಚಿಯುಳ್ಳವರು ಮತ್ತು ಎಲ್ಲರೂ ತುಲ್ಯವಾದ ರೀತಿಯುಳ್ಳವರು ಆಗಿದ್ದರು. ಎಲ್ಲರೂ ಒಂದೇ ಕಾರ್ಯದಲ್ಲಿ ತೊಡಗುವವರು, ಕ್ರೋಧದ ಶೀಲವುಳ್ಳವರು, ವಿವೇಕಹೀನವಾದ ಮಾನಸವುಳ್ಳವರು, ಸರ್ವ ಪ್ರಾಣಿಗಳಿಗೂ ಆಕ್ರಮಿಸಲು ಅಶಕ್ಯರು ಮತ್ತು ಜನರಿಗೆ ಉಪದ್ರವವನ್ನು ಉಂಟು ಮಾಡುವವರು ಆಗಿದ್ದರು ಮತ್ತು ವಿನಯ ವಿಚಾರ ಮುಂತಾದ ಸನ್ಮಾರ್ಗದಲ್ಲಿ ಗಮನವಿಲ್ಲದವರು ಆಗಿ ತಮ್ಮ ಇಷ್ಟದಂತೆ ನಡೆದುಕೊಳ್ಳುತ್ತಾ ಅಸುರರಂತೆ ಸಕಲ ಜಗತ್ತನ್ನು ಸುತ್ತಲೂ ಬಾಧಿಸಿದರು. ಅವರಿಂದ ಪೀಡಿಸಲ್ಪಟ್ಟ ಭುವನವು ಧ್ವಂಸ ಹೊಂದಿದ ಯಜ್ಞಾದಿ ಸನ್ಮಾರ್ಗವುಳ್ಳದ್ದು, ಸ್ವಾಧ್ಯಾಯ ವಶತ್ಕಾರಗಳ ಸದ್ದು ಕೂಡ ಶೂನ್ಯವಾದದ್ದು ಆಗಿ ವಿಶೇಷವಾಗಿ ಪೀಡೆಗೆ ಗುರಿಯಾಯಿತು. ವರಲಾಭದಿಂದ ದರ್ಪ ಹೊಂದಿದ ಸಗರ ಪುತ್ರರಿಂದ ಭುವನವು ಹೀಗೆ ಧ್ವಂಸ ಮಾಡಲ್ಪಡಲು ದೇವ, ಅಸುರ, ಮಹಾನಾಗ ಮುಂತಾದವರು ಅತಿಶಯವಾಗಿ ಕ್ಷೋಭವನ್ನು ಹೊಂದಿದರು. ಆಗ ಭೂಮಿಯು ತನ್ನ ಅಚಲ ಸ್ವಭಾವವನ್ನು ಬಿಟ್ಟು ದುಷ್ಟ ಸಗರ ಪುತ್ರರ ಭಾರದಿಂದ ಆಕ್ರಾಂತವಾಗಿ ಛಲವಾಗಿ ಹೋಯಿತು ಮತ್ತು ತಪಸ್ವಿ ಜನರಿಗೆ ತಮ್ಮ ತಪಸ್ಸು ಸಮಾಧಿಗಳಿಗೆ ಭಂಗವು ಉಂಟಾಯಿತು ಮತ್ತು ಹವ್ಯ ಕವ್ಯಗಳಿಂದ ಭ್ರಷ್ಟರಾದ ದೇವತೆಗಳು ಮತ್ತು ಪಿತೃಗಳ ಮಹತ್ತರವಾದ ದುಃಖದಿಂದ ಬ್ರಹ್ಮಲೋಕಕ್ಕೆ ತೆರಳಿದರು. ಅಲ್ಲಿಗೆ ಹೋಗಿ ಈಶ್ವರ ಮುಂತಾದ ಸಕಲ ದೇವತೆಗಳು ನ್ಯಾಯವನ್ನು ಅನುಸರಿಸಿ ದುಷ್ಟರಾದ ಸಗರ ಪುತ್ರರ ಎಲ್ಲ ಹಾವಳಿಯನ್ನು ಬ್ರಹ್ಮನಿಗೆ ವಿಜ್ಞಾಪಿಸಿಕೊಂಡರು. ಸಕಲ ದೇವತೆಗಳಲ್ಲಿ ಶ್ರೇಷ್ಠನಾದ ಮತ್ತು ಲೋಕಗಳಿಗೆ ಪಿತಾಮಹನಾದ ಬ್ರಹ್ಮದೇವನು ದೇವತೆಗಳು ನುಡಿದಿರುವ ವಚನವನ್ನು ಲಾಲಿಸಿ ಸ್ವಲ್ಪ ಹೊತ್ತು ಪ್ರತ್ಯಕ್ ದೃಷ್ಟಿಯನ್ನು ಹೊಂದಿದ ಮಾನಸವುಳ್ಳವನಾಗಿ ಮತ್ತೆ ಈ ರೀತಿಯಾಗಿ ಹೇಳಿದನು. ದೇವತೆಗಳೇ, ನಿಮಗೆ ಕಲ್ಯಾಣವಾಗುವುದು. ಗಮನವಿಟ್ಟವರಾಗಿ ನನ್ನ ವಾಣಿಯನ್ನು ನೀವು ಕೇಳಿರಿ. ಸಗರ ಪುತ್ರರು ಶೀಘ್ರದಲ್ಲಿಯೇ ನಾಶವನ್ನು ಹೊಂದುವರು, ಈ ವಿಷಯದಲ್ಲಿ ಸಂಶಯವಿಲ್ಲ. ಆದರೆ ಸ್ವಲ್ಪ ಕಾಲವನ್ನು ನಿರೀಕ್ಷಿಸಿರಿ. ಆ ಕಾಲಾತ್ಮನಿಂದ ಸರ್ವವೂ ನಿಯಮಿಸಲ್ಪಡುತ್ತಿದೆ. ಮಿಕ್ಕ ಎಲ್ಲ ಸನ್ನಿವೇಶವು ನಿಮಿತ್ತ ಮಾತ್ರವಾಗುವುದು. ಕಾಲಾತ್ಮನೇ ಸಕಲ ಕಾರ್ಯಕ್ಕೂ ನಿಯಾಮಕನು. ದೇವೋತ್ತಮರೇ, ಆದುದರಿಂದ ನಿಮ್ಮ ಹಿತದ ದೃಷ್ಟಿಯಿಂದ ನಾನೀಗ ಯಾವುದನ್ನು ಹೇಳುವೆನೋ ಅದು ಈಗ ಸ್ವಲ್ಪ ಮಾತ್ರವೂ ಆಲಸ್ಯವಿಲ್ಲದಂತೆ ನಿಮ್ಮೆಲ್ಲರಿಂದಲೂ ಮಾಡಲ್ಪಡಬೇಕು. ಜಯಿಸುವವರಲ್ಲಿ ಅಗ್ರಗಣ್ಯನು, ಯೋಗೇಂದ್ರರಲ್ಲಿ ಶ್ರೇಷ್ಠನು ಮತ್ತು ಭಗವಂತನು ಆದ ಕಪಿಲ ಮಹಾಮುನಿಯು ಭೂಮಿಯಲ್ಲಿ ಜಗತ್ತಿನ ಹಿತಕ್ಕೋಸ್ಕರ ವಿಷ್ಣುವಿನ ಅಂಶದಿಂದ ಅವತರಿಸಿರುವನು. ಅಗಸ್ತ್ಯ ಮುನಿಯಿಂದ ಪಾನ ಮಾಡಲ್ಪಟ್ಟ ಜಲವುಳ್ಳ ಸಮುದ್ರದಲ್ಲಿ ಒಂದಾನೊಂದು ಏಕಾಂತ ಪ್ರದೇಶದಲ್ಲಿ ದಿವ್ಯವಾದ ನೂರಾರು ವರ್ಷಗಳ ಅವಧಿಯಿಂದ ಈಗ ಆ ಮಹಾಮುನಿಯು ಧ್ಯಾನಮಗ್ನನಾಗಿರುವನು. ನೀವೆಲ್ಲರೂ ನನ್ನ ಆದೇಶದಂತೆ ಆ ಕಪಿಲ ಮಹಾಮುನಿಯ ಸನ್ನಿಧಿಗೆ ಹೋಗಿ ಅವನ ಧ್ಯಾನದ ಅವಸಾನ ಸಮಯವನ್ನು ನಿರೀಕ್ಷಿಸುತ್ತಾ ಅವನ ಪಾರ್ಶ್ವದ ಏಕಾಂತ ಪ್ರದೇಶದಲ್ಲಿ ನಿಂತುಕೊಳ್ಳಿ. ಆಗ ಮುನಿಯ ಧ್ಯಾನ ಅವಸಾನ ಸಮಯದಲ್ಲಿ ನೀವು ಅವನನ್ನು ನಮಸ್ಕರಿಸಿ ನಿಮ್ಮ ಸಂಪೂರ್ಣ ಅಭಿಪ್ರಾಯವನ್ನು ಹೇಳಿರಿ. ಆ ಮುನಿಯು ನಿಮಗೆ ಶ್ರೇಯಸ್ಸನ್ನು ಉಂಟುಮಾಡುವನು.
ವಿಭುಧೋತ್ತಮರೆ, ಮತ್ತು ಆ ಮುನಿಗೆ ಸಗರ ಪುತ್ರರಿಂದ ಸಮಾಧಿಯ ಭಂಗವು ಹೇಗೆ ಸಂಭವಿಸಬಹುದೋ ಆ ರೀತಿಯ ಉದ್ಯಮವನ್ನು ನೀವು ಆಚರಿಸಬೇಕು. ಜೈಮಿನಿ ಮುನಿಯು ಕಥೆಯನ್ನು ಮುಂದುವರಿಸುತ್ತಾ ಹೀಗೆ ಹೇಳಿದನು. ಬ್ರಹ್ಮದೇವನಿಂದ ಈ ರೀತಿಯಾಗಿ ಹೇಳಲ್ಪಟ್ಟ ದೇವತೆಗಳು ಆ ಪಿತಾಮಹ ದೇವನನ್ನು ವಂದಿಸಿ ವಿಭುಧರಲ್ಲಿ ಶ್ರೇಷ್ಠನಾದ ವಿಷ್ಣುವಿನ ಅಂಶದಿಂದ ಇರುವ ಆ ಮುನಿಯ ಬಳಿಗೆ ಹೋಗಿ ವಿನಯದಿಂದ ಅಂಜಲಿಯನ್ನು ಕಟ್ಟಿದವರಾಗಿ ಹೀಗೆ ಹೇಳಿದರು. ದೇವತೆಗಳು ಈ ರೀತಿಯಾಗಿ ಹೇಳುತ್ತಾರೆ, ಮುನಿವರ್ಯನೇ, ನೀನು ನಮ್ಮಲ್ಲಿ ಪ್ರಸನ್ನನಾಗು, ನಾವು ನಿನ್ನನ್ನು ಶರಣು ಹೊಂದಿರುವೆವು. ಸಮಸ್ತ ಪ್ರಪಂಚವು ಸಗರ ರಾಜನ ಪುತ್ರರಿಂದ ಪೀಡಿಸಲ್ಪಟ್ಟದ್ದಾಗಿ ನಾಶವಾಗುತ್ತಿದೆ. ನೀನಾದರೂ ಸಮಸ್ತ ಲೋಕಗಳ ಸೃಷ್ಟಿ ಸ್ಥಿತಿ ಸಂಹಾರಗಳಿಗೆ ಕಾರಣನು. ಅಂತಹ ನೀನು ವಿಷ್ಣು ಪರಮಾತ್ಮನ ಅಂಶದಿಂದ ಯೋಗೀಂದ್ರನ ರೂಪದಿಂದ ಭೂಮಿಯಲ್ಲಿ ಇರುವೆ. ತಾಪತ್ರಯದಿಂದ ಪೀಡೆಯನ್ನು ಅನುಭವಿಸುವ ಜನರ ಪೀಡೆಯನ್ನು ನಾಶಗೊಳಿಸುವುದಕ್ಕೆ ಮಾತ್ರ ಸ್ವೇಚ್ಛೆಯಿಂದ ನೀನು ದೇಹವನ್ನು ಧರಿಸಿರುವೆ. ನೀನು ನಿಜವಾಗಿ ಸಾಧಕನಾದ ಯೋಗೀಂದ್ರನೂ ಅಲ್ಲ, ಬ್ರಹ್ಮರ್ಷಿಯೇ. ನೀನು ನಿಸ್ಸಂಶಯವಾಗಿ ಮಾನಸ ವ್ಯಾಪಾರದಿಂದಲೇ ಸಕಲ ಜಗತ್ತನ್ನು ಸೃಷ್ಟಿ ಮಾಡಲು, ಸಂಹಾರ ಮಾಡಲು ಅಥವಾ ಪರಿಪಾಲಿಸಲು ಶಕ್ತನಾಗಿರುವೆ. ಮಹಾಮಹಿಮನಾದ ನೀನು ನಮಗೆ ಸೃಷ್ಟಿಕರ್ತನು, ರಕ್ಷಕನು, ಗುರುವೂ ಆಗಿದ್ದಿ. ನಮಗೆ ನೀನೇ ಪರಮಗತಿಯು, ನೀನೇ ನಮ್ಮನ್ನು ಪರಿತ್ರಾಣ ಮಾಡುವವನು. ಆದುದರಿಂದ ನಮಗೆ ಬಂದ ವಿಪತ್ತನ್ನು ದೂರ ಮಾಡು. ವಿಪ್ರೇಂದ್ರನೇ, ವಿಶೇಷವಾಗಿ ಸಗರ ಪುತ್ರರಿಂದ ದಹಿಸಲ್ಪಡುತ್ತಿರುವ ಲೋಕತ್ರಯದಲ್ಲಿ ವಾಸ ಮಾಡುವ ವಿಪ್ರೇಂದ್ರರಿಗೆ ನೀನು ವಿಪತ್ತನ್ನು ನಿವಾರಿಸಲು ಶರಣನಾಗು. ಸಾಧು ವ್ರತಶೀಲನೇ, ನಿಮ್ಮಂತಹವರಿಗೆ ಸತ್ವಗುಣಮಯವಾದ ವ್ಯಾಪಾರವು ಸರ್ವಕಾಲದಲ್ಲಿಯೂ ಇರುವುದಲ್ಲವೇ? ಆದ್ದರಿಂದ ನೀನು ನಿಖಿಲ ಲೋಕಗಳನ್ನು ನಮ್ಮನ್ನು ರಕ್ಷಿಸಲು ಅರ್ಹನಾಗಿದ್ದೀಯೇ? ಭಗವಂತನೇ, ಹಾಗಿಲ್ಲದಿದ್ದರೆ ಸಕಲ ಜಗತ್ತು ಅಕಾಲದಲ್ಲಿ ನಾಶ ಹೊಂದುವುದು. ಜೈಮಿನಿ ಮುನಿಯು ಮತ್ತೆ ಕಥೆಯನ್ನು ಮುಂದುವರಿಸಿ ಹೀಗೆ ಹೇಳಿದನು. ದೇವತೆಗಳಿಂದ ಈ ರೀತಿಯಾಗಿ ಹೇಳಲ್ಪಟ್ಟ ಮುನಿಯು ಮೆಲ್ಲಗೆ ಕಣ್ಣುಗಳನ್ನು ತೆರೆದು ನೋಡಿದನು. ಕಪಿಲ ಮುನಿಯು ಅವರನ್ನು ನೋಡಿ ಆ ಪ್ರಿಯವಾದ ವಚನವನ್ನು ಆಡಿದನು. ಸಗರ ಪುತ್ರರು ತಮ್ಮ ದುಷ್ಕೃತ ಕರ್ಮದಿಂದಲೇ ಭಸ್ಮೀಭೂತರಾಗಿ ನಾಶವನ್ನು ಹೊಂದುವರು. ಆದರೆ ಅಂತಹ ಕಾಲ ಸನ್ನಿವೇಶವು ಪ್ರಾಪ್ತವಾಗಬೇಕು. ಅಂತಹ ಕಾಲವು ನಿರೀಕ್ಷಿಸಲ್ಪಡಲಿ. ಆ ದುರಾತ್ಮರಾದ ಸಗರ ಪುತ್ರರ ನಾಶಕ್ಕೆ ನಾನು ಕಾರಣನಾಗುವೆನು. ಸುರಶ್ರೇಷ್ಠರೇ, ನಾನು ನಿಮ್ಮ ಇಷ್ಟಾರ್ಥ ಪ್ರಾಪ್ತಿಗೆ ಸಹಾಯನಾಗುವೆನು. ಪಾಪಶೀಲವಾದ ಮಾನಸವುಳ್ಳ ಸಗರ ಪುತ್ರರು ನನ್ನ ಕ್ರೋಧಾಗ್ನಿಜ್ವಾಲೆಯಿಂದ ದಗ್ಧರಾಗುವರು. ಕಾಲ ವಿಶೇಷದಿಂದ ನಷ್ಟವಾದ ವಿವೇಕ ಬುದ್ಧಿಯುಳ್ಳವರಾಗಿ ಶೀಘ್ರವಾಗಿ ಅವರು ನಾಶವನ್ನು ಹೊಂದುವರು. ಆದ್ದರಿಂದ ದೇವತೆಗಳು ಸಂತಾಪವನ್ನು ಬಿಡಲಿ, ಲೋಕಗಳು ನಿರ್ಭಯ ಅವಸ್ಥೆಯನ್ನು ಹೊಂದಲಿ. ದುರಾಚಾರವುಳ್ಳ ಆ ಅಧಮರು ಕ್ಷಿಪ್ರದಲ್ಲಿಯೇ ನಾಶಕ್ಷಯವನ್ನು ಹೊಂದುವರು. ಆದುದರಿಂದ ನೀವೆಲ್ಲರೂ ನಿರ್ಭಯರಾಗಿ ಈಗ ನಿಮ್ಮ ನಗರಕ್ಕೆ ಪ್ರಯಾಣ ಮಾಡಿರಿ. ಕೆಲವು ಕಾಲವನ್ನು ಮಾತ್ರ ಪ್ರತೀಕ್ಷೆ ಮಾಡಿರಿ, ಅನಂತರದಲ್ಲಿ ನಿಮ್ಮ ಇಷ್ಟವನ್ನು ಹೊಂದುತ್ತೀರಿ. ಹೀಗೆಂದು ಇಂದ್ರನು ಮುಂತಾದ ಸಕಲ ದೇವತೆಗಳು ಕಪಿಲ ಮುನಿಯಿಂದ ಹೇಳಲ್ಪಟ್ಟರು. ಆಗ ಆ ಎಲ್ಲ ದೇವತೆಗಳು ಮುನಿಯನ್ನು ಪ್ರಣಾಮ ಮಾಡಿ ನಂಬಿದವರಾಗಿ ಸ್ವರ್ಗಲೋಕವನ್ನು ಕುರಿತು ಹೊರಟು ಹೋದರು. ಆ ಸಮಯದಲ್ಲಿ ಭೂಪತಿಯಾದ ಸಗರರಾಜನು ಒಂದು ಸುಕೃತ ಸಮಾರಂಭವನ್ನು ಮಾಡಲು ಯೋಚಿಸಿದನು. ಆಗ ವಸಿಷ್ಠ ಮಹಾಮುನಿಯ ಅನುಮತಿಯನ್ನು ಪಡೆದು ಸರ್ವ ಸಾಮಗ್ರಿಗಳನ್ನು ಸಿದ್ಧಪಡಿಸಿಕೊಂಡು ಅಶ್ವಮೇಧವೆಂಬ ಮಹಾಯಜ್ಞವನ್ನು ಮಾಡಲು ಮನಸ್ಸಿನಲ್ಲಿ ಆಲೋಚಿಸಿದನು. ಮತ್ತು ಔರ್ವಮುನಿ ಮುಂತಾದ ವಿಪ್ರರೆಂದೊಡಗೂಡಿ ಯಥಾವಿಧಿಯಾಗಿ ದೀಕ್ಷೆಯನ್ನು ಕೈಗೊಂಡನು. ದೀಕ್ಷೆಯ ವಿಧಿಯನ್ನು ಪ್ರವೇಶಿಸಿದ ಕೂಡಲೇ ಯಾಗಾಂಗವಾಗಿ ಅಶ್ವವನ್ನು ಬಿಡಲು ಉಪಕ್ರಮಿಸಿದನು. ಆಗ ಮಹಾ ಯಶಸ್ವಿಯಾದ ರಾಜನು ತನ್ನ ಎಲ್ಲ ಪುತ್ರರನ್ನು ಕರೆದು ಈ ರೀತಿಯಾಗಿ ಆಜ್ಞಾಪಿಸಿದನು. ಅಶ್ವವನ್ನು ಭೂಮಿಯಲ್ಲೆಲ್ಲ ಸಂಚಾರ ಮಾಡಿಸಿ ಸುತ್ತಿಕೊಂಡು ಬರಬೇಕು. ಪುತ್ರರೇ, ಭೂಸಂಚಾರವು ಮುಗಿದ ಮೇಲೆ ಕ್ಷಿಪ್ರದಲ್ಲಿ ನನ್ನ ಸಮೀಪಕ್ಕೆ ಇದನ್ನು ತರಲು ನೀವು ಅರ್ಹರು, ಹೀಗೆಂದು ಆದೇಶವಿತ್ತನು. ಜೈಮಿನಿ ಮುನಿಯು ಮುಂದುವರಿಸಿ ಹೇಳಿದನು. ತರುವಾಯ ಆ ಪುತ್ರರು ತಂದೆಯ ಆದೇಶದಂತೆ ಅಶ್ವವನ್ನು ತೆಗೆದುಕೊಂಡರು ಮತ್ತು ಸಮಸ್ತ ಭೂಮಂಡಲದಲ್ಲಿ ಅದನ್ನು ಸಂಚಾರ ಮಾಡಿಸಿದರು. ಆ ಅಶ್ವವು ಶಾಸ್ತ್ರವಿಧಿಯ ಚೋದನೆಯಿಂದಲೇ ಭೂಮಿಯಲ್ಲೆಲ್ಲ ತಿರುಗಾಡಿಸಲ್ಪಟ್ಟಿತು.
ನೂತನವಾಗಿ ದಿಗ್ವಿಜಯಕ್ಕೋಸ್ಕರವಾಗಲಿ ಅಥವಾ ಪೊಗದೆಯನ್ನು ಸ್ವೀಕಾರ ಮಾಡುವುದಕ್ಕಾಗಲಿ ಅಶ್ವಸಂಚಾರಣವಾದುದಲ್ಲ. ಆ ನೃಪತಿಯಿಂದ ಪೂರ್ವದಲ್ಲಿಯೇ ಸಕಲ ರಾಜರು ಗೆಲ್ಲಲ್ಪಟ್ಟಿದ್ದರು. ಮತ್ತು ಯಥೇಚ್ಛ ಶಕ್ತಿ ವೀರ್ಯಗಳಿಂದ ಕೂಡಿದ ಸಗರ ರಾಜನಿಂದ ಸಮಸ್ತ ರಾಜರು ಪೊಗದೆ ಕೊಡುವವರಾಗಿ ಮಾಡಲ್ಪಟ್ಟಿದ್ದರು. ತರುವಾಯ ರಾಜಪುತ್ರರು ಜಲರಹಿತವಾದ ಲವಣ ಸಮುದ್ರದಲ್ಲಿ ಸಂಚಾರ ಮಾಡಿದರು. ಮತ್ತು ರಾಜಪುತ್ರರು ಭೂಮಿ ಸಮುದ್ರ ಪ್ರಾಂತಗಳಲ್ಲಿ ಅಶ್ವವನ್ನು ಸಂಚಾರ ಮಾಡಿಸಿ ಹರ್ಷೋನ್ಮತ್ತರಾಗಿ ಅಶ್ವವನ್ನು ಸುತ್ತುವರಿದು ಸಾಗರದ ಭೂಮಿಯ ತಲಭಾಗಕ್ಕೆ ಪ್ರವೇಶಿಸಿದರು. ಇಲ್ಲಿಗೆ ಶ್ರೀ ಬ್ರಹ್ಮಾಂಡ ಪುರಾಣದ ಉತ್ತರಾರ್ಧದಲ್ಲಿ 52ನೆಯ ಅಧ್ಯಾಯವು ಮುಗಿದುದು. ಈ ರೀತಿಯಾಗಿ ಒಂದು ಕಡೆ ಅಸಮಂಜಸನು ತನ್ನ ಸ್ವಂತ ಪ್ರಜೆಗಳಿಗೆ ಅತ್ಯಂತ ಕ್ರೂರಕರ್ಮಿಯಾಗಿ ಪರಿವರ್ತಿತನಾದಾಗ ರಾಜನಾದವನು ಆತನನ್ನು ತ್ಯಜಿಸಲೇಬೇಕು. ಅಸಮಂಜಸನ್ನೇನೇನೋ ತ್ಯಜಿಸಿ ಆತನ ಮಗನಾದ ಅಂಶುಮಂತನಲ್ಲಿ ಅದೇ ಪುತ್ರಪ್ರೇಮವನ್ನು ಇಟ್ಟುಕೊಂಡಿರುತ್ತಾನೆ. ಇತ್ತ ಇನ್ನೊಬ್ಬ ರಾಣಿಯಲ್ಲಿ ಹುಟ್ಟಿದಂತಹ 60,000 ಪುತ್ರರು, ಹಿಂದೆಯೇ ನಾನು ಹೇಳಿದ್ದೆ, ರಾಜನು ಅವರಲ್ಲಿ ಅಷ್ಟೇನೂ ಪ್ರೇಮಭಾವವನ್ನು ಹೊಂದಿರಲಿಲ್ಲವೆಂದು. ಯಾವಾಗ ನಾವು ಮಕ್ಕಳಲ್ಲಿ ಪ್ರೇಮಭಾವವನ್ನು ಹೊಂದುವುದಿಲ್ಲವೋ ಆಗ ಸಹಜವಾಗಿ ಅವರಲ್ಲಿ ಹಠಮಾರಿತನ ಕ್ರೂರ ಸ್ವಭಾವಗಳು ಮೊಳಕೆಯೊಡೆಯುತ್ತವೆ. ಬಹುಶಃ ಆ ಕಾರಣದಿಂದಾಗಿಯೇ ಸಗರ ರಾಜನ ಇನ್ನೊಬ್ಬ ರಾಣಿಯ 60,000 ಪುತ್ರರು ಕ್ರೂರಭಾವವನ್ನು, ಕ್ರೋಧವನ್ನು, ಹಠಮಾರಿ ಸ್ವಭಾವವನ್ನು ಹೊಂದಿದವರಾಗಿದ್ದರು. ಅದೃಷ್ಟವಶಾತ್ ಅವರು ಬಹುಶಃ ತಮ್ಮದೇ ರಾಜ್ಯದ ಪ್ರಜೆಗಳಿಗೆ ತೊಂದರೆಯನ್ನು ಮಾಡದಿರಬಹುದು, ಆದರೆ ಲೋಕೋತ್ತರದಲ್ಲಿ ಅಂದರೆ ಲೋಕದ ಇತರರಿಗೆ, ದೇವಾನುದೇವತೆಗಳಿಗೂ ಸರ್ಪಗಳಿಗೂ ಇತರ ಪ್ರಾಣಿಗಳಿಗೆ ಇನ್ನಿಲ್ಲದಂತಹ ತೊಂದರೆಯನ್ನೇ ಮಾಡಿರಬಹುದು. ರಾಜನು ಅದನ್ನು ಅವರ ಸಂಖ್ಯಾ ಬಾಹುಳ್ಯದಿಂದ ಸಹಿಸಿಕೊಂಡಿರಬಹುದು. ಆದರೆ ಅಷ್ಟಕ್ಕೂ ಅವರೇನು ಮುಂದೆ ರಾಜನಾಗುವಂತಹ ಅವಕಾಶ ಇಲ್ಲದವರಲ್ಲ. ಕೇವಲ ಆತನ ಸೈನಿಕರಂತೆ ಕೆಲಸ ಮಾಡುತ್ತಿದ್ದವರು. ಸೈನಿಕರಲ್ಲಿ ಈ ರೀತಿಯಾದ ಅಧರ್ಮ ಭಾವ ಆಗಾಗ ಕಾಣಿಸಿಕೊಳ್ಳುವುದು ರಾಜನಿಗೆ ಅತ್ಯಂತ ಸಹಜವಾದದ್ದೇ. ಆದರೆ ದೇವತೆಗಳು ಈ ಭೂಮಿಗೆ ಭಾರವಾದ ಪುತ್ರರನ್ನು ಎಷ್ಟು ಕಾಲ ಸಹಿಸಿಕೊಂಡಿರಲು ಸಾಧ್ಯ? ಅವರೆಲ್ಲರೂ ಕಪಿಲ ಮುನಿಯ ಬಳಿಗೆ ಬಂದು ಆತನಿಗೆ ಈ ಸಗರ ಪುತ್ರರನ್ನು ನಿಗ್ರಹಿಸುವಂತೆ ಕೇಳಿಕೊಳ್ಳುತ್ತಾರೆ. ಎಲ್ಲಕ್ಕೂ ಕಾಲವು ಕೂಡಿ ಬರಬೇಕಲ್ಲವೇ? ಅದರಂತೆಯೇ ಕಾಲಕ್ರಮದಲ್ಲಿ ಸಗರ ಮುನಿಗೆ ಅಶ್ವಮೇಧಯಾಗವನ್ನು ಮಾಡುವಂತಹ ಬುದ್ಧಿ ಬರುತ್ತದೆ. ಅಶ್ವಮೇಧಯಾಗವೆಂದರೆ ಅಶ್ವವನ್ನು ಭೂಸಂಚಾರ ಮಾಡಿಸಿ ಅದು ಹೋದ ಕಡೆಗಳಲ್ಲೆಲ್ಲ ಆ ರಾಜರುಗಳನ್ನು ತಮ್ಮ ಅಧೀನಪಡಿಸಿಕೊಳ್ಳುವುದು. ಈಗಾಗಲೇ ಭೂಮಂಡಲದಲ್ಲಿರುವ ರಾಜರೆಲ್ಲರೂ ಸಗರನಿಗೆ ಅಧೀನರಾಗಿ ಹೋಗಿದ್ದಾರೆ. ಆದ್ದರಿಂದ ಸುಮ್ಮನೆ ಅದನ್ನು ಸುತ್ತಿಸಿಕೊಂಡು ಬರುವುದಷ್ಟೇ ಕೆಲಸ. ಹಾಗೆ ಮಾಡುತ್ತಾ ಅವರು ಅಗಸ್ತ್ಯ ಮುನಿಯು ಸಾಗರವನ್ನು ಆಪೋಷಣ ತೆಗೆದುಕೊಂಡಾಗ ಆ ಕಾರಣದಿಂದಾಗಿ ಬರಿದಾಗಿ ಹೋಗಿದ್ದ ಸಾಗರದ ತಳಭಾಗದವರೆಗೂ, ಆ ಸಾಗರ ಎಲ್ಲೆಲ್ಲಿ ಸಾಗರವು ಹಿಂದೆ ಆಕ್ರಮಿಸಿಕೊಂಡಿತ್ತು ಅದರ ತಳಭಾಗದವರೆಗೂ ಅವರು ಅಶ್ವವನ್ನು ಸುತ್ತಾಡಿಸಿಕೊಂಡು ಬರುತ್ತಿದ್ದಾರೆ. ವಿಧಿ ನಿಯಾಮಕವು ಹೇಗಿದೆ ನೋಡಿ. ಇದೇ ತಳಭಾಗದಲ್ಲಿಯೇ ಒಂದು ಕಡೆ ಕಪಿಲ ಮುನಿಯು ತಪಸ್ಸಿನಲ್ಲಿ ಸಮಾಧಿಯಲ್ಲಿ ನಿರತನಾಗಿದ್ದಾನೆ. ಮುಂದೆ ಏನಾಗುವುದು ನೋಡೋಣ. ನಮಸ್ತೆ ಶಾರದಾದೇವಿ ಕಾಶ್ಮೀರಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾಜಾದಾನಂಚ ದೇಹಿಮಿ. ನಮಸ್ಕಾರ.